ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದಿ. ನೀವು ನೋಡ್ಬೋದು ನಾನು ಬೆಳಗ್ಗೆ ರೆಡಿ ಆಗೀನಿ. ಟೈಮ್ ಆಗೈತಿ 8 ಗಂಟೆ. ಸೊ ಇವತ್ತು ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿವಿ. ನೋಡ್ರಿ, ಇವತ್ತೊಂದು ಸರ್ಪ್ರೈಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಏನಂತೇಳಿ ಕಂಟಿನ್ಯೂ ವಿಡಿಯೋನ ಶೇರ್ ಮಾಡ್ಕೋತೀನಂತ ಫ್ರೆಂಡ್ಸ್. ನೋಡ್ರಿ, ಇವತ್ತು ಊರಿಂದ ಮಮ್ಮಿ ಬರತ್ತಾರ, ಮಮ್ಮಿ ಆಮೇಲೆ ತಂಗಿ ಬರತ್ತಾರ ಕಾರ್ ತೊಗೊಂಡು. ಬೆಳಗ್ಗೆ ಬಿಟ್ಟಾರಲ್ಲಿ 6 ಗಂಟೆಗೆ. ಆಲ್ರೆಡಿ ನಮ್ಮ ತಮ್ಮ ಬಂದಾನ, ನಿನ್ನಿಲ್ದ ಮೊನ್ನೆ ಬಂದಾನ. ಬಂದು ನಿನ್ನೆ ನಮ್ಮ ಮನೆಯವರು ಆಮೇಲೆ ನಮ್ಮ ತಮ್ಮ ತುಳಜಾಪುರಕ್ಕೆ ಹೋಗಿದ್ರಿ, ಅಂಬಾಬಾನಿ ದರ್ಶನ ಮಾಡ್ಕೊಂಬಂದ್ರು ಹೋಗಿ. ಸೊ ಒಂದು ಸರ್ಪ್ರೈಸ್ ಐತೆ ಅಂತ ಹೇಳ್ದಲ್ಲ, ಅದ್ರ ಸಲುವಾಗಿ ಅಂಥೇಳಿ ತುಳಜಾಪುರಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದಾರ. ಇವತ್ತು ಪೂಜಾ ಐತಿ ಮನೆ ಒಳಗೆ. ಈಗ ಹೋಗ್ತಾ ಹೋಗ್ತಾ ನಿಮಗೆಲ್ಲನೂ ಶೇರ್ ಮಾಡ್ಕೋತೀನಿ, ಏನೈತಿ ಇವತ್ತು, ಏನು ಸರ್ಪ್ರೈಸ್ ಅಂಥೇಳಿ. ಇವತ್ತು ನಮ್ಮ ಮಮ್ಮಿ ಕನಸು ನನಸಾಗುವಂಥ ದಿನ. ಸೊ ಎಲ್ಲರೂ ಫುಲ್ ಖುಷಿ ಒಳಗದೀವಿ ನೋಡಿರಿ. ಈಗ ಹೋಗಬೇಕಲ್ಲಿ ಪೂಜಾ ಐತಿ. ಸೊ ಎದ್ರ ಪೂಜೆ ಅಂತೇಳಿ ಹೋಗುವಾಗ ಎಲ್ಲನೂ ಶೇರ್ ಮಾಡ್ಕೋತೀನಿ. ಈಗ ಮಮ್ಮಿ ತಂಗಿ ಬರಾಕತ್ತಾರ ಕಾರ್ ತೊಗೊಂಡು. ಬೆಳಗ್ಗೆ ನಮ್ಮ ತಮ್ಮದು ಈಗ ರೆಡಿ ಆಗತ್ತಾನ್ರಿ ಅವನು, ನಮ್ಮ ಮನೆಯವ್ರು ಹೋಗ್ಯಾರ. ಮುಂದೆ ಪೂಜಾ ಅದೆಲ್ಲ ಮುಗಿಸಿ ನಿನ್ನೆ ಅಂಬಾಬಾನಿಗೆ ಹೋಗಿ ಎಲ್ಲ ಪ್ರಸಾದ ತೊಗೊಂಬಂದಿದ್ರಲ್ಲ, ಅದ್ರದ್ದು ಎಲ್ಲ ಪೂಜೆ ಮಾಡೀನಿ, ನೈವೇದ್ಯದ್ದು ತೋರಿಸಿನಿ. ಬರೀ ಪೂಜೆ ಯಾವ ರೀತಿ ಮಾಡಿ ನಾನು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಪೂಜೆ ಮಾಡೀನಿ ಬೆಳಗ್ಗೆ ಜಲ್ದಿ ಎಲ್ಲ ಕೆಲಸ ಮುಗಿಸಿ. ಇದು ನಿನ್ನೆ ತುಳಜಾಪುರಿಂದ ತಂದಿದ್ದ ಪ್ರಸಾದ, ಇದನ್ನು ಪೂಜೆ ಮಾಡಿ ಇವತ್ತು ನೈವೇದ್ಯದ ತೋರಿಸಿನಿ. ಇಲ್ಲಿ ನೋಡ್ರಿ, ಪೂಜಾದ ಸಾಮಾನು ಎಲ್ಲನೂ ರೆಡಿ ಆಗ್ಯಾವ. ಇಷ್ಟೆಲ್ಲ ಪೂಜಾದ ಸಾಮಾನು ನಿನ್ನೆ ತೊಗೊಂಬಂದಾರೆಲ್ಲ ಹೋಗಿ, ಈಗ ನಿನ್ನೆ ರೆಡಿ ಮಾಡಿ ಇಟ್ಟಿವೆಲ್ಲ. ಹೂವಾಗಿ ಇವ ಏನೇನು ಬೇಕಲ್ಲ ಪೂಜಾಕ್ಕೆ ಎಲ್ಲನೂ ಈ ಚೀಲ ಒಳಗೆ ಅದಾವೆ ನೋಡ್ರಿ. ಸೊ ಈಗ ಎಲ್ಲರೂ ಹೋಗ್ತೀವಿ, ಹಾಲು ಕಾಯಿಸಿರ್ತೀನಿ ಇಲ್ಲಿ, ಚಾನು ಕುಡ್ದೀವಿ. ಈಗ ನಮ್ಮ ತಮ್ಮ ರೆಡಿ ಆಗಾನ ಹೋಗ್ತೀವಿ ನೋಡ್ರಿ. ಮಮ್ಮಿನೂ ಬರತ್ತಾರ ಕಾರ್ ತೊಗೊಂಡು. ನಮ್ಮ ಪಾಪಗೂ ರೆಡಿ ಮಾಡಿನ ಅರ್ಧ, ಈಗಿನ ಅರ್ಧ ರೆಡಿ ಮಾಡಿವನಿಗೆ ಕರ್ಕೊಂಡು. ಪಾಪ ಹಾಯ್ ಮಾಡು, ಪೌಡ್ರ್ ನೋಡ್ರಿ ಅವ್ನು ಹೆಂಗೆ ಹಚ್ಕೊಂಡ, ಪೌಡ್ರ್ ನೋಡ್ರಿ ಅವ್ನು ಹೆಂಗೆ ಹಚ್ಕೊಂಡು ನಿಂತಾನೆ ಇಲ್ಲೆಲ್ಲ. ಸೊ ಬರೀ ಫ್ರೆಂಡ್ಸ್, ಇವತ್ತಿನ ದಿನ ಏನೇನಾಗ್ತದೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ಅದಕ್ಕಾಗಿ ನೀವು ಲಾಸ್ಟ್ ತನಕ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ, ಏನಂತ ನಿಮಗೂ ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಹೊಸ್ದಾಗಿ ನೋಡೋಕತ್ತವ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಈಗ ಏನೇನಾಗ್ತದೆ ನೋಡೋಣ. ಮಮ್ಮಿ ಬರ್ತಾರೆ, ಮಮ್ಮಿ ಕಾರ್ ಒಳಗೆ ಜೋಳ ಗೋಧಿ ಅದೆಲ್ಲ ತೊಗೊಂಬರತ್ತಾರ ನೋಡ್ರಿ. ನಮಗೆ ವರ್ಷ ಮಮ್ಮಿನೇ ಕೊಡಿಸ್ತಾರೆ ನೋಡ್ರಿ ಪಾಪ, ಎಲ್ಲ ಜೋಳ ಗೋಧಿ ಆಗಿರ್ಬೋದು ಮಸಾಲೆ ಖಾರ ಎಲ್ಲನೂ ಮಮ್ಮಿನೇ ಮಾಡಿಸಿ ಕಳಿಸ್ತಾರೆ. ಮತ್ತು ಗೋಧಿ ಜೋಳ ವರ್ಷ ಅವ್ರಿಗೆ ಕಳಿಸ್ತಾರೆ, ಚೀಲ ಎಲ್ಲ ತೊಗೊಂಬರ್ತಾರೆ ಫುಲ್ ದೊಡ್ಡ ಚೀಲ. ಸೊ ಇಲ್ಲಾದ್ರೂ ಚೀಲನೂ ಹಾಕೊಂಬರತ್ತಾರದ ಕಾರ್ನಾಗ. ಈ ಮಮ್ಮಿ ಬರೋಣ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಇವಾಗ ನಾವು ಕೆಳಗ್ ಹೊಂಟಿವಿ, ಕಾರ್ ತಗೊಂಡ್ಬಂದ್ರ ನಮ್ಮ ಮಮ್ಮಿ ಅದು. ನಮ್ಮ ತಂಗಿ ಬಂದಾಳ ನೋಡ್ರಿ ಬಾಗಲಕೋಟಿಂದ, ಬೇಬಿ ಬಂದಾಳ, ನಮ್ಮ ಅಂಟಿನೂ ಬಂದಾರ, ಮಮ್ಮಿ ಎಲ್ಲರು ಹೋದ್ರಿ, ಅವರು ನಾವು ಹೋಗ್ತೀವಿ. ಸೊ ಬರೀ ಈಗ ವಿಡಿಯೋ ಕಂಟಿನ್ಯೂ ಎಲ್ಲ ಶೇರ್ ಮಾಡ್ಕೋತೀನಿ. ಬಾಯ್ ಮಾಡಿ, ಬಾಯ್ ಮಾಡಿ. ಖರ್ಚಿಕ್ಕಲ್ಲಿಟ್ಟನ ನೋಡ್ರಿ, ಇವಾಗ ನಾವು ಎಲ್ಲರೂ ಸೇರಿ ಹೊಂಟಿದ್ವಿ. ಮಮ್ಮಿ ಕಾರ್ ತೊಗೊಂಬಂದಿದ್ರೆ ಅಲ್ಲಿಂದ ಅದೇ ಕಾರ್ ಒಳಗೆ ಹೊಂಟಿವಿ. ನಮ್ಮ ತಮ್ಮ ಆಮೇಲೆ ನಮ್ಮ ಮನೆಯವರಿಬ್ಬರೂ ಬೈಕ್ ಮೇಲೆ ಹೋಗ್ಯಾರ ಮುಂದೆ. ಸೊ ಇವಾಗ ನಾವು ಎಲ್ಲರೂ ಕೂಡಿ ಹೊಂಟೀವಿ. 8 ಗಂಟೆ ಅಥವಾ 8:30 ಸಮೀಪ ಆಗಿತ್ತು ನೋಡ್ರಿ ಟೈಮ್. ಎಷ್ಟು ಬಿಸಿಲೈತೆ ನೋಡ್ರಿ ನೀವು, ನಮ್ಮ ಬಿಜಾಪುರ ಒಳಗರೆ ಫುಲ್ ಹೆವಿ ಬಿಸಿಲೈತಿ. ಬೆಳಗ್ಗೆ ಜಲ್ದಿನ ಬಿಸಿಲು ಸ್ಟಾರ್ಟ್ ಆಗಿಬಿಡ್ತದೆ. 8:30-9 ಗಂಟೆ ಮೇಲೆ ಪೂಜಾ ಐತಿ, ಚಲೋ ಟೈಮಿಂಗ 9 ಗಂಟೆಗೆ ಅದು ಐತೆ ಅಂದಿದ್ರು. ಸೊ ಹಂಗಾಗಿ ನಾವು ಈಗ ಹೊಂಟೀವಿ ಎಲ್ಲರೂ. ಈಗ ಎಲ್ಲಿಗೆ ಹೊಂಟೀವಿ ಅಂಥೇಳಿ ಈ ಸದ್ಯ ನಿಮ್ಗೆ ಗೊತ್ತಾಗ್ತದೆ, ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ಫೈನಲಿ ನಾವು ಬಂದು ರೀಚ್ ಆಗೀವಿ. ಎಲ್ಲಿಗೆ ಬಂದೀವಿ, ಇವತ್ತು ಏನು ಪೂಜೆ ಐತಿ ಅಂತ ಹೇಳೋ ಸಮಯ ಬಂತು. ಸೊ ಫ್ರೆಂಡ್ಸ್ ನೋಡ್ರಿ, ಇವತ್ತು ಭೂಮಿ ಪೂಜೆ ಮಾಡಕ್ಕೆ ಬಂದೀವಿ. ಯಾರ್ದು ಭೂಮಿ ಪೂಜೆ ಅಂದ್ರೆ, ಇವತ್ತು ನಮ್ಮ ಅಮ್ಮನ ಕನಸು ನನಸಾಗುವಂಥ ದಿನ. ಮಮ್ಮಿ ಮನೆ ಕಟ್ಟಕತ್ತಾರ ನೋಡ್ರಿ. ನಮ್ಮ ಬಿಜಾಪುರ ಒಳಗೆ ನಮ್ಮ ಪಪ್ಪ ಮೊದಲು ಎಷ್ಟೋ ವರ್ಷದಿಂದ ಪ್ಲಾಟ್ ತೊಗೊಂಡಿದ್ರು. ಸೊ ಇವತ್ತು ಅದೇ ಪ್ಲಾಟ್ ಒಳಗೆ ಮನೆ ಕಟ್ಟಕ್ಕೆ ಶುರು ಮಾಡೋದೈತಿ. ಅದಕ್ಕೆ ಭೂಮಿ ಪೂಜೆ ಮಾಡಕತ್ತೀವಿ ನೋಡ್ರಿ. ಇನ್ನು ಮುಂದೆ ಮಮ್ಮಿ ಈ ಕಡೆ ಬರೋರು ಅದಾರ, ಅದನ್ನೆಲ್ಲ ನೆಕ್ಸ್ಟ್ ಬರೋ ವ್ಲಾಗ್ಸ್ ಒಳಗೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಕಂಪ್ಲೀಟಾಗಿ. ನೋಡ್ರಿ, ಈಗ ಎಲ್ಲರೂ ಬಂದೀವಿ, ನಾವು ಬಂದೀವಿ, ಮಮ್ಮಿಯವರು ಆಮೇಲೆ ನಮ್ಮ ವಿದ್ಯಾ ಆಂಟಿಯವರು, ನಮ್ಮ ಪೂರ್ಣಿಮಕ್ಕನು ಬರತ್ತಾಳ್ರಿ, ಆನ್ ದ ವೇ ಅದಾಳ. ಆಮೇಲೆ ನಮ್ಮ ದೊಡ್ಡಪ್ಪ ಅವರು ಇಲ್ಲೇ ಅದಾರ ಬಿಜಾಪುರ ಒಳಗೆ, ಅವರು ಬಂದಾರ, ನಮ್ಮ ವಿದ್ಯಾ ಅಣ್ಣನೂ ಬಂದಾನ. ಸೊ ಎಲ್ಲರೂ ಕೂಡಿ ಭೂಮಿ ಪೂಜೆ ಮಾಡಕ್ಕೆ ಬಂದೀವಿ. ಪೂಜೆ ಮಾಡುವಾಗ ಬಡ್ಜಿಯವ್ರಿಗೆ ಕೇಳಿದ್ವಿ ಏನೇನು ತರಬೇಕು ಪೂಜಾ ಸಾಮಾನು ಅಂಥೇಳಿ. ಎಲ್ಲ ಯಾವುದೇ ಕಾರ್ಯ ಶುರು ಮಾಡಬೇಕಂದ್ರೂ ನಾವು ಪದ್ಧತಿ ಪ್ರಕಾರ ಪೂಜೆಯಿಂದನೇ ಶುರು ಮಾಡಬೇಕು. ಸೊ
ಅವರು ಎಲ್ಲ ಸಾಮಾನು ಬರೆದು ಕೊಟ್ಟಿದ್ರು ಪೂಜೆ ಸಾಮಾನು, ನಾವೆಲ್ಲ ಹಿಂದಿನ ದಿವಸ ತಂದು ಇಟ್ಕೊಂಡಿದ್ವಿ. ಈಗ ಅವರು ಬಂದಾರ ನೋಡ್ರಿ, ಬಂದು ಪೂಜೆಗೆ ತಯಾರಿ ಮಾಡಾಕತ್ತಾರ. 5 ಕಲ್ಲಿಟ್ಟು ಪೂಜೆ ಮಾಡ್ತಾರಂತ. ಸೊ ಅದಕ್ಕೆ ರೆಡಿ ಮಾಡ್ಕೊಳತ್ತಾರ. ಆಮೇಲೆ ಅಲ್ಲಿ ಕ್ಯಾಪ್ ಏನು ಹಾಕೊಂಡಾರ ನೋಡ್ರಿ, ಅವರೇ ನೋಡ್ರಿ ಇಂಜಿನಿಯರ್, ಮನೆ ಕಟ್ಟಾಕತ್ತಿದ್ದು. ನಮ್ಮ ರಿಲೇಟಿವ್ನೂ ಅದಾರ್ರಿ ಅವರು. ಸೊ ಭಾಳ ಒಳ್ಳೆ ಮನುಷ್ಯ ಅಂತ ಹೇಳ್ಬೋದು, ಫುಲ್ ಫ್ರೆಂಡ್ಲಿ ಅದಾರಿ. ಮತ್ತು ಪ್ಲ್ಯಾನ್ ಅಷ್ಟೇ ಮಸ್ತ್ ಮಾಡಿರ್ತಾರೆ. ನಾವು ಅವರು ಮನೆ ಕಟ್ಸಿದ್ದೆಲ್ಲ ಆಲ್ಮೋಸ್ಟ್ ಭಾಳಷ್ಟು ನೋಡಿವಿ, ಎಲ್ಲ ಮನೆಗಳು ಎಲ್ಲನೂ ಮಸ್ತ್ ಕಟ್ಟ್ಯಾರಿ. ಹಾಗಾಗಿ ಅವ್ರಿಗೆ ಮನೆ ಕಟ್ಟಾಕ ಕೊಟ್ಟೀವಿ. ಇಂಜಿನಿಯರ್ ಅವರೇ ಬರೋ ಬ್ಲಾಗ್ಸ್ ಒಳಗೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಆ ಕಡೆ ಎಲ್ಲ ಪೂಜೆಗೆ ತಯಾರಿ ಮಾಡ್ಕೊಳತ್ತಾರ. ಮತ್ತು ನಮ್ಮ ತಮ್ಮನ ಫ್ರೆಂಡ್ನು ಬಂದಿದ್ದಾರೆ. ಇನ್ನೊಂದಿಷ್ಟು ಜನಕ್ಕೆ ಕರೆಸ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅದು ಪ್ಲಾಟ್ ಭಾಳ ದೂರ ಐತ್ರಿ, ಹೋಗಕ್ಕೆ ಬರಕ್ಕೆ ಏನು ಗಾಡಿ ವ್ಯವಸ್ಥೆ ಇಲ್ಲ ಅಂಥೇಳಿ ಯಾರಿಗೆ ಕರೆಸಲಿಲ್ಲ. ನಾವು ಅಷ್ಟೇ ಬಂದೀವಿ. ಆ್ಯಕ್ಚುಲಿದು 1 ತಿಂಗಳಿಂದ ಮುಂದೆ ಹೊಂಟೈತೆ ನೋಡ್ರಿ. ಇವತ್ತು ಮಾಡಬೇಕು, ನಾಳೆ ಮಾಡಬೇಕು, ಭೂಮಿ ಪೂಜೆ ಅತ್ತ ಆಗಲಾಗಿತ್ತು. ಫೈನಲಿ ಇವತ್ತು ಕೂಡಿ ಬತ್ತು, ಒಂದು ಒಳ್ಳೆ ದಿನ ನೋಡಿ ಎಲ್ಲ ಡೇಟ್ ತೆಗೆಸ್ಕೊಂಬಂದು ಇವತ್ತು ಮಾಡಾಕತ್ತೀವಿ. ಮಮ್ಮಿ ಕನಸು ನನಸಾಗುವಂಥ ದಿನ ಇವತ್ತಿಂದ. ಎಲ್ಲ ಮನೆ ಕಟ್ಟೋದು ಶುರು ಆಗ್ತದೆ. ಬರೋ ವ್ಲಾಗ್ಸ್ ಒಳಗೆಲ್ಲ ಕನ್ಸ್ಟ್ರಕ್ಷನ್ದು ವಿಡಿಯೋ ಎಲ್ಲನೂ ಶೇರ್ ಮಾಡ್ಕೋತೀನಿ. ಆದರೆ ನೋಡ್ರಿ ಈಗೆಲ್ಲ ಪೂಜೆ ರೆಡಿ ಮಾಡ್ಕೊಳತ್ತಾರ.
ಈಗ ನೋಡ್ರಿ ನಮ್ಮ ತಮ್ಮನ ಕಡೆಯಿಂದ ಪೂಜಾ ಮಾಡಿಸಿದ್ರು, ಐದು ಕಲ್ಲು ಇಟ್ಟು ಆಮೇಲೆ ಬಿಂದಿಗೆ ಅದು ಇಟ್ಟು ಪೂಜಾ ಮಾಡಿಸ್ಯಾರ. ಮತ್ತು ಅವರು ಸನಕಿ ಗುದ್ಲಿ ಏನಂತೀವಲ್ಲ ಅವನ್ನ ತರಿಸಿರ್ತಾರೆ, ಹೊಸವೇ ತರಿಸಿರ್ತಾರೆ, ಅದನ್ನಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾಗಿಂದ ನೋಡ್ರಿ ಇಲ್ಲಿ ಅದೇ ಸಣಕಿ ಗುದ್ಲಿಯಿಂದ ನಮ್ಮ ತಮ್ಮನ ಕಡೆ ನಮ್ಮ ಪ್ಲಾಟ್ ಏನೈತಲ್ಲ ಅದ್ರೊಳಗೆ ಅಡ್ಡಿಸಾಕತ್ತಾರ, ಒಂದು ಐದು ಕಡೆ ಅಡ್ಡಿಸ್ತಾರ ರೀ ಎಲ್ಲ ಸುತ್ತಲೆಲ್ಲ ಜಾಗದಾಗ. ಅದಾಗಾರ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ ನೋಡ್ರಿ. ಈಗ ನಮ್ಮ ತಮ್ಮ ಎಲ್ಲ ಓಪನಿಂಗ್ ಮಾಡಾಕತ್ತಾನ. ಸೊ ಈಗ ಇದಾಗಾನ ನೆಕ್ಸ್ಟ್ ಮನೆ ಕಟ್ಟಾಕ ಶುರು ಮಾಡ್ತಾರೆ. ಈಗ ನಾವೆಲ್ಲರೂ ಈ ಕಡೆ ಏನೈತಲ್ಲ ಎಲ್ಲ ಪೂಜಾ ಸಾಮಾನೇನು ತೊಗೊಂಬಂದಾರಲ್ಲ ಅವೆಲ್ಲ ವಾಪಸ್ ಪೂಜಾಗನ ಹಾಕಿ ಇಟ್ಕೊಳಕತ್ತೀವಿ. ಮತ್ತು ಒಂದು ಇಬ್ಬರಿಗೆ ಉಡಿ ತುಂಬೇಕತ್ರಿ. ನನಗೆ ನಮ್ಮ ಪೂರ್ಣಿಮಕ್ಕ ಅವ್ರಿಗೆ ಉಡಿ ತುಂಬ್ತಾರೆ ಸದ್ದ. ನಾವಿಬ್ಬರು ಮಮ್ಮಿಗೆ ಮಗಳ ಆತೀವಿ, ಪೂರ್ಣಿಮಕ್ಕ ಆಮೇಲೆ ನಾನು. ಸೊ ಇಬ್ಬರಿಗೂ ಈಗ ಉಡಿ ತುಂಬ್ತಾರೆ. ಕೀರ್ತಿ ಹಳ್ಳಬಾದ ಅಕ್ಕ ಅಕ್ಕ ಅದ್ರ ಕ್ಲಿಕ್ ಮಾಡಿ ಬೇಬಿ. ನೀನು ಮಮ್ಮಿ ಕುಂಡ್ರೆ ಹೊರ ತುಂಬ ಅಕ್ಕ ಎಷ್ಟೋ ಥರ ಬೋರ್ ಹೊಡಕ್ಕೆ ಎಷ್ಟೋ ಥರ ಇರ್ತೈತಿ. ಊಟಿನ ಮ್ಯಾಗ ಊಟಿನ ಮ್ಯಾಗ ಇರ್ತೈತಿ. ಎಪ್ಪತ್ನಾಲ್ಕು ಎಪ್ಪತ್ತೈದು ಈ ಸೀಸನ್ ಅಕ್ಕ ಅಕ್ಕ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ್ರಿ ಅಂತ ಎಲ್ಲರೂ ನೋಡ್ರಿ. ಈಗ ಭೂಮಿ ಪೂಜಾ ಮುಗೀತು, ವಾಪಸ್ ಅಲ್ಲಿ ಅವರು ಒಂದು ಮನೆ ಕಟ್ಟ್ಯಾರಂತೆ. ಈಗೇನು ನಾವು ಮನೆ ಕಟ್ಸಾತ್ತೀವಲ್ಲ ಇಂಜಿನಿಯರ್ ಅವರು ಅವರು ಮನೆ ಕಟ್ಟ್ಯಾರತ್ರಿ ಹೊಸದು. ಸೊ ಅದನ್ನು ತೋರ್ಸಕ್ಕೆ ಕರ್ಕೊಂಡು ಹೊಂಟ್ರೆ ನಮಗೆಲ್ಲರಿಗೆ. ಇವ್ರು ನೋಡ್ರಿ ಇಲ್ಲಿ ಚಿಕ್ಕಿ ಮಗ ಕೂತ್ಬಿಟ್ರಿ, ಈಗ ಇಬ್ಬರು ಮೂರು ಮಂದಿ. ಹಾಯ್ ಮಾಡಪ್ಪ. ಹಾಯ್ ಪಾಪ, ನಮ್ಮ ಪಾಪಗೂ ನೆಗಡಿ ಬಂದದ್ರಿ ಫುಲ್ ಜೋರು. ಈಗ ನೋಡ್ರಿ ಇಲ್ಲಿ ನಮ್ಮ ಪೂರ್ಣಿಮಕ್ಕ ಅದು ಅಲ್ಲಿ ಇನ್ನೊಂದು ಮನೆ ಐತ್ಲ ಅಲ್ಲಿ ನೋಡಕ್ ಹೊಂಟಿವಿ. ಈಗ ಎಲ್ಲರೂ ಬರ್ರಿ, ಈಗ ಆ ಮನೆ ನೋಡೋಣಂತ.
A few moments later. ಈಗ ನೋಡ್ರಿ, ಅವ್ರೇನ್ ಮನಿ ಕಟ್ಟ್ಯಾರಲ್ಲ ಹೊಸಾದು, ಅಲ್ಲಿ ಕರ್ಕೊಂಬಂದಾರ. ನಮ್ಮ ಪ್ಲಾಟ್ ಹತ್ರನೇ ಆಗ್ತೈತಿ ನೋಡ್ರಿ, ಹಂಗಾಗಿ ಎಲ್ಲರೂ ಬಂದೀವಿ. ಆಲ್ರೆಡಿ ನಾ ಈ ಮನಿ ಒಂದೆರಡು ಸಲ ನೋಡಿ ಹೋಗೀವಿ. ಅವಾಗಿನ ಕಂಪ್ಲೀಟ್ ಆಗಿದ್ದಿಲ್ಲ, ಅರ್ಧನೇ ಆಗಿತ್ತು. ಸೊ ಇವಾಗ ಕಂಪ್ಲೀಟ್ ಆಗೈತೆ ಅಂತ ಹೇಳಿ ಕರ್ಕೊಂಬಂದಾರ. ಇನ್ನೊಂದು 4 ದಿವ್ಸನಾಗ ಈ ಮನಿ ಓಪನಿಂಗ್ ಐತೈತೆ ನೋಡ್ರಿ. ಕೆಳಗ ಮ್ಯಾಗ ಎರಡು ಕಡೆ ಕಟ್ಟ್ಯಾರ, ಮ್ಯಾಗ ಮಾಡ್ಯುಲರ್ ಕಿಚನ್ ಕಟ್ಟ್ಯಾರ. ರೀ ಮಸ್ತ್ ಆಗೈತಿ ಮನಿ ಅಂತೂ, ಪ್ಲ್ಯಾನಿಂಗ್ ಅಷ್ಟೇ ಭಾರಿ ಮಾಡ್ಯಾರ. ಆಮೇಲೆ ವಾಸ್ತು ಪ್ರಕಾರ ಕಟ್ಯಾರ ಅಂತ ಹೇಳ್ಬೋದು. ಈ ಥರ ನಾವು ಕಟ್ಟಿದ ಮನೆ ನೋಡಿದ್ವಿ, ಅದರ ಪ್ಲ್ಯಾನಿಂಗ್ ನಮಗೂ ಬರ್ಬೋದಲ್ಲ ತಲೆ ಒಳಗೆ ಯಾವ ರೀತಿಯಾಗಿ ನಾವು ಕಟ್ಬೋದು ಅಂತೇಳಿ. ಸೊ ಹಂಗಾಗಿ ಮಮ್ಮಿನೂ ಬಂದಿದ್ರು ಅಂತೇಳಿ ತೋರ್ಸಕ್ಕೆ ಕರ್ಕೊಂಬಂದೀವಿ. ಎಲ್ಲರೂ ಬಂದೀವಿ ನೋಡ್ರಿ. ಯಾವ ರೀತಿಯಾಗಿ ಕಟ್ಟಾಕತ್ತಾರ ಮನೆ ಅನ್ನೋದನ್ನು ಎಲ್ಲನೂ ನಾನು ಶೇರ್ ಮಾಡ್ಕೋತೀನಿ. ಈ ಮನೆಗೆ ನೋಡ್ರಿ ಎಲ್ಲ ಇಂಟೀರಿಯರ್ ಮಾಡ್ಯಾರ. ಆಮೇಲೆ ಕಿಚನ್ ಅಂತೂ ಮಸ್ತ್ ಐತಿ, ಓಪನ್ ಕಿಚನ್ ಮಾಡ್ಯಾರ. ಪ್ಲ್ಯಾನಿಂಗ್ ಅಂತೂ ಮಸ್ತ್ ಐತಿ ನೋಡ್ರಿ. ಈಗೆಲ್ಲ ಮಾಡ್ಯುಲರ್ ಕಿಚನೇ ಟ್ರೆಂಡ್ ಆಗಿಬಿಟ್ಟದ. ಸೊ ಇದನ್ನು ನೋಡ್ರಿ ಮಾಡ್ಯುಲರ್ ಕಿಚನ್ ಐತಿ, ಇಂಟೀರಿಯರ್ ಎಲ್ಲ ಕಡೆನೂ ಮಾಡ್ಸ್ಯಾರ. ಸೊ ನೋಡ್ರಿ ಈ ರೀತಿಯಾಗಿ ಮನೆ ಐತಿ ಅವ್ರು ಕಟ್ಟಿದ್ದು. ನಮ್ಗೆ ಆಲ್ಮೋಸ್ಟ್ ಒಂದು 5-6 ಮನೆ ತೋರಿಸ್ಯಾರ ಅವರು. ಅವೆಲ್ಲನೂ ಇನ್ನೂ ಅರ್ಧ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು, ಹಾಗಾಗಿ ಕರೆಕ್ಟಾಗಿ ನಮ್ಗೆ ಗೊತ್ತಾಗಿರಲಿಲ್ಲ. ಇದು ನೋಡ್ರಿ ಕಂಪ್ಲೀಟ್ ಆಗೈತೆ ಎಲ್ಲ ಮನೆ. ಸೊ ನೋಡೋಕ್ಕಂಥೇಳಿ ಬಂದೀವಿ ನೋಡಿ. ನಮಗೂ ಖುಷಿ ಆಯ್ತು ನೋಡ್ರಿ, ಎಲ್ಲರಿಗೂ ಈ ಮನೆ ಇಷ್ಟ ಆಯಿತು, ಮಸ್ತ್ ಆಗೈತೆ ಅಂತೇಳಿ ಎಲ್ಲರೂ ಅಂದರು. ಸೊ ಇವಾಗ ಮನೆ ನೋಡ್ಕೊಂಡು ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಅಲ್ಲಿ ಎಲ್ಲರೂ ಕೂಡಿ ಮನೆ ನೋಡಿದ್ವಿ. ಮನೆ ನೋಡಿದಾಗನ ಮನೆಗೆ ಹೊಂಟಿದ್ವಿ. ಹಾಗೆ ನಾಷ್ಟ ಮಾಡಿ ಹೋಗ್ಬೇಕಂತೇಳಿ ಬಂದೀವಿ. ಸೊಲಾಪುರ ರೋಡ್ ಹತ್ರ ಶುಭಶ್ರೀ ಅಂತ ಐತಿ, ಅಲ್ಲಿಗೆ ಬಂದೀವಿ. ನಾವು ಒಂದು 3-4 ಸಲ ಇಲ್ಲಿ ನಾಷ್ಟ ಮಾಡೀವಿ, ಮಸ್ತ್ ಇರ್ತದೆ ರೀ ಟೇಸ್ಟ್. ಹಾಗಾಗಿ ಇಲ್ಲೇ ನಾಷ್ಟ ಮಾಡ್ಬೇಕಂತೇಳಿ ಬಂದೀವಿ ಎಲ್ಲರೂ. ನಮ್ಮ ಪೂರ್ಣಿಮಕ್ಕ ಒಬ್ಬಕ್ಕೆ ಬರಲಿಲ್ಲ ನೋಡ್ರಿ, ಎಲ್ಲೇ ಬೇರೆ ಕಡೆ ಹೋಗೋದಿತ್ತಂತ ಪೂಜಾ ಮುಗಿಸ್ಕೊಂಡು ಆ ಕಡೆ ಹೋಗ್ಬಿಟ್ಲು. ನಾವು ಅಷ್ಟೇ ಬಂದೀವಿ ಇವಾಗ ಶುಭಶ್ರೀ ಹೋಟೆಲ್ಗೆ. ಬರೀ ಈಗ ಎಲ್ಲರೂ ನಾಷ್ಟ ಮಾಡೋಣಂತ. ಎಲ್ಲರದು ನಾಷ್ಟ ಮುಗೀತು, ಮುಗಿಸಿ ಮನೆಗೆ ಹೊಂಟಿದ್ವಿ. ಇಲ್ಲಿ ನೋಡ್ರಿ ನೀವು, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟದೆ. ಕಾಂಗ್ರೆಸ್ದವರೆಲ್ಲ ಪ್ರಚಾರ ಮಾಡಾಕತ್ತಿದ್ರು ಅನ್ನಿಸ್ತದೆ. ಹಂಗಾಗಿ ಪೂರ್ತಿ ರೋಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ನೋಡ್ರಿ. ಒಂದು 20 ನಿಮಿಷದ ತನಕ ನಾವು ಅಲ್ಲೇ ಮಾರ್ಕೆಟ್ ಒಳಗೆ ನಿಂತ್ವಿ. ಆಮ್ಯಾಗ ಹೋಗುವಾಗ ನೋಡ್ರಿ ಇಲ್ಲಿ ಶಿವಾಜ್ ಸರ್ಕಲ್ ಹತ್ರ ಡಾಲಿ ಧನಂಜಯನ ಅದರ್ಲ ಹೀರೋ, ಅವರು ಶೂಟಿಂಗ್ ನಡೆದಿತ್ತ ಇದ್ರಲ್ಲಿ. ಮ್ಯಾಗ ನನಗೇನು ಕಾಣಿಸ್ಲಿಲ್ಲ, ವಿಡಿಯೋ ಮಾಡ್ಕೊಂಡೆ, ಕರೆ ಅವರು ಕಾಣಿಸ್ಲಿಲ್ಲ ನನಗೆ. ನಮ್ಮ ತಂಗಿ ನೋಡಿದ್ಲು, ನೋಡಿ ಹೇಳೋಣ ನಾನು, ಮೊಬೈಲ್ ಹಿಡಿದೆ ಬಟ್ ವಿಡಿಯೋ ಒಳಗೆ ಕಾಣಿಸ್ಲಿಲ್ಲ. ಆದ್ರೆ ಮನೆಗೆ ಹೋಗಕ್ಕಾಗಲ್ಲ ನೋಡ್ರಿ, ಇಲ್ಲಿ ಚಾವಿ ಬಿಟ್ಟು ಬಂದೀವಿ. ನಮ್ಮ ತಮ್ಮನ ಕಡೆ ಚಾವಿ, ನಾವು ಹಂಗೆ ಬಂದೀವಿ ಎಲ್ಲರ ಕಾರ್ನಾಗ. ಬಂದಿಲ್ಲ ನೋಡ್ರಿ, ಇಲ್ಲಿ ಮೆಟ್ಟಲ್ ಮ್ಯಾಗ ಸುಮ್ಮನೆ ವೇಟ್ ಮಾಡ್ಕೋತ ಕೂತೀವಿ. ಎಲ್ಲರೂ ಚಾವಿ ಅವನ ಕಡೆ ಐತಿ, ಬರಾತನತ್ತೀಗ ಅವ್ ಬರ್ತಾನ ಹೊರಗೆ ನೋಡ್ರಿ. ಎಲ್ಲ ಪೂಜಾ ಮುಗಿಸ್ ಬಂದ್ವಿ, ಚಲೋ ಆಯ್ತು ಬರುವಾಗ.
ಶುಭಶ್ರೀ ಹೋಟೆಲ್ ಒಳಗೆ ನಾಷ್ಟ ಮಾಡಿ ಬಂದಿರಿ ಇಲ್ಲಿ ಸೋಲಾಪುರ್ ರೋಡ್ ಹತ್ರ. ಈಗ ಮ್ಯಾಗ ಹೋಗ್ತಿರಿ ಚಾಯಿ ತೊಂಬರಾನ ನೋಡ್ರಿ. ಎಲ್ಲರೂ ಹೆಂಗೆ ಕೂತಾರ ಸಾಲ್ಕು ಚಾಯಿಗೆ ವೇಟ್ ಮಾಡ್ಕೊತ ಕೂತಾರ ನೋಡ್ರಿ ಎಲ್ಲರು. ಜಿಗದಾಡ್ ನಡ್ದದ್ ನೋಡ್ರಿ ಇಲ್ಲಿ ಮನೆಗೆ ಬರೋನ್ ಜಿಗದಾಡ್ತಾನವ್. ಚಿನ್ನು ಚಿನ್ನು ಏ ಶಿನೇ ಹಾಯ್ ಮಾಡಪ್ಪು. ನಮ್ಮ ಅಂಟಿ ಅಂತರ ಅಲ್ಲೇ ಹೇಳಿದ್ರಿ ಅವರು ಗಾದಿ ಚೌಕ್ ಒಳಗೆ ನಾ ಅಷ್ಟೇ ಬಂದೀವಿ ನೋಡ್ರಿ. ನಮ್ಮ ತಮ್ಮ ಬರಾತನ ಪೂರ್ಣಿಮಕ್ಕನೂ ಹೋದ್ಲು ಬಂದಿದ್ಲು ಪೂರ್ಣಿಮಕ್ಕನೂ ಹೋದ್ಲು. ಅಲ್ಲೋಡ ಅಜ್ಜಿಗೆ ಹೆಂಗ್ ಮಾಡತ್ತಾನ ನೋಡ್ರಲ್ಲಿ ಅಜ್ಜಿಗೆ ಹೆಂಗ್ ಕುದ್ಲ ಜಗ ಹಾಕತ್ತಾನ. ನಾ ಬೆಳಗ್ಗೆ ಹೇಳಿದ್ದೆ ಎಲ್ಲ ಮಮ್ಮಿ ಎಲ್ಲ ತೊಗೊಂಬರತ್ತಾರ ಕಾರ್ ಒಳಗತ್ತ. ಸೊ ನೋಡ್ರಿಲ್ಲಿ ಮೆಣಸಿಕಾಯಿ ತೊಗೊಂಬಂದಾರ ಕೆಂಪು ಮೆಣಸಿಕಾಯಿ ಖಾರ ಕುಡ್ಸಾಕ. ಖಾರ ಕುಡ್ಸುವಾಗ ತೋರಿಸ್ತೀನಿ ಏನೇನು ಹಾಕ್ತೀನಂತ. ಆಮೇಲೆ ಜೋಳದ ರೊಟ್ಟಿ ತೊಗೊಂಬಂದಾರ, ಉಪ್ಪಿನಕಾಯಿ ತೊಗೊಂಬಂದಾರ, ತುಪ್ಪ ತೊಗೊಂಬಂದಾರ, ಮತ್ತು ಜೋಳ ಗೋಧಿ ಚೀಲ ತೊಗೊಂಬಂದಾರೆ. ಅವಿನ ಕೆಳಗೆ ಅದ ಅವ ಮ್ಯಾಗ ಇಟ್ಟಿಲ್ಲ, ಯಾರಾದರೂ ಬರಾನ ಇಡಬೇಕಂತೇಳಿ ಕೆಳಗಿಟ್ಟಾರ. ಮತ್ತು ನೋಡ್ರಿಲ್ಲಿ ಬಟ್ಟಿನೂ ತೊಗೊಂಬಂದಾರ, ಸೀರೆ ತೊಗೊಂಬಂದಾರ ನೋಡ್ರಿ, ಪಿಂಕ್ ಕಲರ್ ಎಷ್ಟು ಮಸ್ತ್ ಇತ್ತು ಸೀರೆ, ನನಗೆ ತೊಗೊಂಬಂದಾರ. ಆಮೇಲೆ ನಮ್ಮ ಮನೆಯವರಿಗೂ ಶರ್ಟ್ ಪ್ಯಾಂಟ್ ತೊಗೊಂಬಂದಾರ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಡ್ರೆಸ್ ತೊಗೊಂಬಂದಾರ ನೋಡ್ರಿ, ನನಗೆ ಪಿಂಕ್ ಕಲರ್ ಐತಿ, ಅದನ್ನು ಎಷ್ಟು ಮಸ್ತ್ ಐತಿ ನೋಡ್ರಿ. ಇವೆಲ್ಲ ಯಾಕೆ ತೊಗೊಂಬಂದಾರ ಅಂದ್ರೆ ಈಗ ಇನ್ನೊಂದು ಸ್ವಲ್ಪ ದಿವ್ಸದ ಒಳಗೆ ನಮ್ಮ ಇಬ್ಬರದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ, ಹಂಗಾಗಿ ತೊಗೊಂಬಂದಾರ ನೋಡ್ರಿ. ಯಾವಾಗೂ ತೊಗೊಂಬರ್ತಾರೆ ನಮ್ಮ ಮಮ್ಮಿ, ಬ್ಯಾಡ ಅಂದ್ರೆ ಕೇಳಂಗೇ ಇಲ್ಲ. ಬರ್ತಡೇಗೆ ಆಗಿರ್ಬೋದು ಆ್ಯನಿವರ್ಸರಿಗೆ ಬಟ್ಟೆ ಕಂಪಲ್ಸರಿ ಕೊಡಿಸ್ತಾರೆ. ಮತ್ತು ನಮ್ಮ ಪಾಪುಗಂತರೂ ಲೆಕ್ಕ ಇಲ್ಲರಿ, ತಿಂಗಳದಾಗ ಒಮ್ಮೆ ಕೊಡಿಸ್ತಾರೆ, ಈಗೂ ತೊಗೊಂಬಂದಾರ ನೋಡ್ರಿ ಎರಡು ಜೊತೆ. ನೋಡ್ರಿ ಫ್ರೆಂಡ್ಸ್ ಬಂದು ಕುಂತೀವಿ, ಕುಂತು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಈಗ ಮಮ್ಮಿ ಊರಿಂದ ಬರೋ ಮುಂದೆ ಏನೇನು ತೊಗೊಂಬಂದಾರತ್ತ ನಿಮಗೆ ತೋರಿಸಿನೆಲ್ಲ. ಆಗಳೆ ತೋರ್ಸೋಕ್ಕಾಗಲಿಲ್ಲ, ಹೋಗುವಾಗ ಅರ್ಜೆಂಟ್ ಒಳಗಿದ್ವಿ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಜೋಳ ಗೋಧಿ ಪಾಕಿಟ್ ಕೆಳಗೆ ಅದಾವ್ರಿ, ನಾ ಕೆಳಗಿಟ್ಟೀವಿ. ಮ್ಯಾಗ ತೊಗೊಂಬರಕ್ಕೆ ಯಾರೂ ಇಲ್ಲ ಮನ್ಯಾಗ ಅಂತೇಳಿ ಕೆಳಗಿಟ್ಟಾರ. ಈಗ ತೊಗೊಂಬರ್ತಾರ ಮ್ಯಾಗ ಎಲ್ಲಾದ್ರೂ ಬರಾನ. ನಮ್ಮ ಮನೆಯವರು ಇಲ್ಲ, ಈಗ ಅಲ್ಲಿ ಪ್ಲಾಟ್ ಕಡೆ ಬೋರ್ ಹೊಡ್ಸಕ್ಕೆ ಬಂದಾರತ್ ನೋಡ್ರಿ. ಇವತ್ತೇ ಎಲ್ಲನೂ ಆಗಾಕತ್ತದ, ಚಲೋ ಆಯ್ತದ. ಬೋರ್ ಹೊಡ್ಸಕ್ಕೆ ಬಂದಾರತ್ರಿ ಇಲ್ಲಿ, ಹಾಗಾಗಿ ನಮ್ಮ ತಮ್ಮ ನಮ್ಮ ಮನೆಯವರು ಹೋಗ್ಯಾರಲ್ಲಿ ಬೋರ್ ಹಾಕಕ್ಕೆ. ಈಗ ನಮ್ಮ ಬಿಜಾಪುರ್ನಾಗ ಮೊದಲೇ ನೀರಿನ ಸಮಸ್ಯೆ ಭಾಳ ಐತೆ ನೋಡ್ರಿ, ಹಾಗಾಗಿ ಬೋರ್ ಇದ್ರೆ ಚಲೋ ಅಂಥೇಳಿ ಬೋರ್ ಹಾಕ್ಸಕತ್ತಾರ. ಎರಡು ಮೂರು ದಿವಸದಿಂದ ಹುಡ್ಕಾಕತ್ತಿದ್ವಿ ಬೋರ್ ಹಾಕೋರು, ಫುಲ್ ಬಿಸಿ ಇದ್ರೆ ಅದು ಸಿಗತ್ತಿದ್ದಿಲ್ಲ. ಇವಾಗ ಒಮ್ಮೆ ನಮಗೆ ಫೋನ್ ಮಾಡ್ಯಾರಂತ ಬರಾಕತ್ತೀವಿ ಅಂಥೇಳಿ. ಸೊ ಬೋರ್ ಹೊಡೆಯೋರು ಬಂದಾರ, ಎಲ್ಲ ಚಲೋ ಐತೆ ನೋಡ್ರಿ. ಪೂಜಾನು ಐತೆ ಈ ಕಡೆ, ಭೂಮಿ ಪೂಜೆ, ಆಮೇಲೆ ಬೋರ್ ಹೊಡ್ಸೋರು ಬಂದಾರ. ಈಗ ಮನೆಗೆ ಬಂದ್ವಿ, ಈಗ ನಾಷ್ಟ ಅಂತರೂ ಮುಗಿಸ್ಕೊಂಡು ಬಂದೀವಿ. ಸೊ ನೋಡ್ಬೇಕ್ರಿ ಏನೇನಾಗ್ತದೆ ಅಂಥೇಳಿ. ನಮ್ಮ ಮಮ್ಮಿ ಅದು ರೆಸ್ಟ್ ಮಾಡತ್ತಾರೀ. ಈಗ ಮತ್ತು ಕಾರ್ ತೊಗೊಂಬಂದಾರಲ್ಲ ಅವರು, ಸಾಯಂಕಾಲ ಈಗ ಹೋಗ್ತಾರೆ ಬೋರ್ ಹೊಡಿಸೋದಾಗನ. ನಮ್ಮ ತಮ್ಮ ತಂಗಿ ಮಮ್ಮಿ ಅದು ಹೋಗ್ತಾರೆ ನೋಡ್ರಿ, ಹೊಳೆ ವಾಪಸ್ ಊರಿಗೆ. ನೋಡ್ರಿ ಎಲ್ಲ ಚೀಲ ಅಲ್ಲಿದಲ್ಲೇ ಅದಾವಿನ, ತೆಗೆದು ಇಡ್ತೀವಿ ಎಲ್ಲ ಇಸದ. ಮತ್ತು ಬೋರ್ ಪೂಜಾಗನ, ಅದಕ್ಕೊಂದು ಪೂಜೆ ಮಾಡ್ಬೇಕತ್ತೆ ಮಾಡ್ತಾರೆ. ಸೊ ಇನ್ನು ಮುಂದೆ ಎಲ್ಲನೂ ಮನೆ ಕನ್ಸ್ಟ್ರಕ್ಷನ್ದೆಲ್ಲನೂ ವಿಡಿಯೋನ ಶೇರ್ ಮಾಡ್ಕೋತೀನಿ. ಎಷ್ಟಾಗ್ತದಲ್ಲ ಅಷ್ಟು ದೂರ ಒಂದೈತಿ, ಹಂಗಾಗಿ ಯಾವಾಗ ಹೋಗ್ತೀವಲ್ಲ ಅವಾಗಷ್ಟೇ ವಿಡಿಯೋನ ಶೇರ್ ಮಾಡ್ಕೋತೀನಿ ನಾನು. ನಮ್ಮ ಮಮ್ಮಿ ಅಮ್ಮನ ಕನಸಿನ ಮೊದಲ ಹೆಜ್ಜೆ ನೋಡ್ರಿ ಇದು. ಭೂಮಿ ಪೂಜಾ ಅಂತ ಮುಗೀತು, ಎಲ್ಲ ಚಲೋ ಐತೆ ನೋಡ್ರಿ. ಎಲ್ಲರೂ ಕೂಡಿ ಮಕ್ಕಳು ಎಲ್ಲರೂ ಬಂದಿದ್ರು. ಇನ್ನೊಂದಿಷ್ಟು ಚೆನ್ನಾಗಿ ಕರೆಸ್ಬೇಕನ್ನತ್ತಿದ್ವಿ, ಅದ್ರ ದೂರ ಐತಲ್ರಿ ಭಾಳ ಪ್ಲಾಟ್, ಹಾಗಾಗಿ ಹೋಗಕ್ಕೆ ಬರಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ. ಗಾಡಿ ಇದ್ರೆ ಅಷ್ಟೇ ಹೋಗ್ಬೋದು ಅಲ್ಲಿ, ಅದಕ್ಕಂಥೇಳಿ ಯಾರಿಗೆ ಕರೆದಿದ್ದಿಲ್ಲ, ನಾವು ಅಷ್ಟೇ ಹೋಗಿದ್ವಿ. ಸೊ ನೋಡ್ರಿ ಇವತ್ತಿನ ಈ ವಿಡಿಯೋ ಒಳಗೆ ಇಷ್ಟೆಲ್ಲ ಆಯಿತು, ಎಲ್ಲರೂ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಅಷ್ಟಾಗಿ ನೋಡಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ, ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತಿ. ನೆಕ್ಸ್ಟ್ ವಿಡಿಯೋನ ಯಾವಾಗಾದರೂ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಅದು. ಸೊ ಫ್ರೆಂಡ್ಸ್ ಸಿಗೋಣ ಇದೇ ರೀತಿಯಾದಂಥ ಇನ್ನೊಂದು ಹೊಸ ಹೊಸ ವಿಡಿಯೋ ಜೊತೆ, ಅಲ್ಲಿ ಥರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.